ಬ್ರೇಕ್ಫಾಸ್ಟ್ಗೆ ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎರಡು ಬೌಲ್ ಬನ್ಸಿ ರವೆ ತಗೊಂಡಿದ್ದೀನಿ. ಆಮೇಲೆ ತರಕಾರಿಗಳು ಬಂದು ಬೀನ್ಸು, ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮು ಹಾಕ್ಕೊಬೋದು, ನನ್ನ ಮನೇಲಿ ಇರಲಿಲ್ಲ ಅದರಿಂದ ಇಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಂದು ಗ್ರೈಂಡ್ ಮಾಡ್ಕೊಬೇಕು, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ, ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ. ಈಗ ರವೆ ಹುರ್ಕೊತಾ ಇದ್ದೀನಿ. ಬನ್ಸಿ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಪ್ಯೂರಾಗಿ ಚೆನ್ನಾಗಿರೋಂಥ ಬನ್ಸಿ ರವೆ ತೊಗೊಬೇಕು. ಅದೇನು ನಾನು ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಅದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಕುಕ್ಕರಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಇದಿಷ್ಟು ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಬೇಕು. ಒಂದು ವಿಷಲ್ ಸಾಕು, ತುಂಬ ಬೇಯೋದು ಬೇಡ. ಒಗ್ಗರಣೆಯಲ್ಲೂ ಬೇಯಿಸ್ಕೊಬೋದು, ಆದರೆ ಕೆಲವೊಂದು ಟೈಮು ಚೆನ್ನಾಗಿ ಬೇಯಲ್ಲ ಅಂತ ಕುಕ್ಕರಲ್ಲಿ ಒಂದು ವಿಷಿಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ತರಕಾರಿ ಬೇಯೋವಾಗ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು, ಈರುಳ್ಳಿ, ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ. ಇದೀಗ ರವೆ ಹುರ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ತರಕಾರಿ ಏನು ಬೇಯಿಸ್ಕೊಂಡಿದ್ದೀರಿ ಅದನ್ನು ಹಾಕಬೇಕು. ಇದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಕುದಿ ಬರ್ತಾ ಇದ್ದಂಗೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ರಿ, ಕೊಬ್ಬರಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ, ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಕೊತ್ತಂಬರಿ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಈ ಟೈಮಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಕಲರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ರವೆ ಬೀರಬೇಕು. ಇವಾಗ ಕುದಿ ಬಂತು, ಇವಾಗ ರವೆ ಬೀರಬೇಕು. ಈಗ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಉಪ್ಪಿಟ್ಟು ತಿನ್ನೋದಕ್ಕಿಂತ ಬನ್ಸಿ ರವೆ ಉಪ್ಪಿಟ್ಟು ಈ ಥರ ತರಕಾರಿ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬನೇ ಟೇಸ್ಟಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂಚೂರು ಖರ್ಜೂರ ಮತ್ತು ಅಂಜೂರು ಹಾಕಿ ಒಂದು